ನನ್ನ ರಕ್ಷಣೆ ಮಾಡಿ ಮಹಾದೇವ. ನೋಡಿದೆಯ ದೇವರಾಜ, ನಾನು ಹೇಳಿರಲಿಲ್ಲವೇ ನಿನ್ನ ಮಹಾದೇವ ನಿನ್ನನ್ನು ರಕ್ಷಣೆ ಮಾಡಲು ಬರುವುದಿಲ್ಲವೆಂದು. ಈಗ ದೇವತೆಗಳ ರಾಜ ಇಂದ್ರನಿಗೆ ಒಬ್ಬ ಚಿಕ್ಕ ಬಾಲಕನ ಹತ್ತಿರ ಸಹಾಯ ಕೇಳಬೇಕಾಗುತ್ತದೆ. ನಾನು ನೋಡುತ್ತೇನೆ ಎಷ್ಟು ಶಕ್ತಿಶಾಲಿ ಆ ಶಿವಪುತ್ರನೆಂದು. ಆ ಶಿವಪುತ್ರ ನಿನ್ನ ಕಾಲ ತಾರಕಾಸುರ. ಆ ಶಿವಪುತ್ರ ನಿನ್ನ ಕಾಲ ತಾರಕಾಸುರ. ಕರೆ ಅವನನ್ನು. ನನ್ನ ರಕ್ಷಣೆ ಮಾಡಿ ದೇವಸೇನಾಪತಿ ಕಾರ್ತಿಕೇಯ. ನನ್ನ ರಕ್ಷಣೆ ಮಾಡಿ ದೇವಸೇನಾಪತಿ ಕಾರ್ತಿಕೇಯ. ನನ್ನ ರಕ್ಷಣೆ ಮಾಡಿ. ಕರೆ, ಇನ್ನು ಕರೆ. ಯಾರು ಬರುವುದಿಲ್ಲ. ದೇವರಾಜ ಇಂದ್ರ, ಈಗೇನು ಮಾಡುತ್ತೀಯ ದೇವಸೇನಾಪತಿ? ಇಲ್ಲಿದ್ದು ನನ್ನ ಜೊತೆ ಯುದ್ಧ ಮಾಡುತ್ತೀಯೋ, ಅಥವಾ ಅಲ್ಲಿ ಹೋಗಿ ದೇವರಾಜ ಇಂದ್ರನನ್ನು ಕಾಪಾಡುತ್ತೀಯೋ? ಏನೆಂದುಕೊಂಡಿದ್ದಾನೆ ಆ ಶಿವಪುತ್ರ? ಈ ಸಾಧಾರಣ ಕವಚ ನಿನ್ನನ್ನು ನನ್ನ ಪ್ರಕೋಪದಿಂದ ಕಾಪಾಡುತ್ತದೆಯೇ? ನೋಡಿದಿರ ದೇವರ್ಷಿ, ಇದು ಅದೇ ಕ್ಷಣ. ಇಲ್ಲಿಂದ ಜಗತ್ತಿನ ಕಲ್ಯಾಣದ ಭಾರವನ್ನು ಮಹಾದೇವ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡಿದ್ದರು. ಅದನ್ನು ಅವರ ಮಗ ಕಾರ್ತಿಕೇಯ ತನ್ನ ಹೆಗಲ ಮೇಲೆ ಹೊತ್ತುಕೊಳ್ಳಲು ಪ್ರಾರಂಭಿಸಿದ್ದಾನೆ. ಹಾಗೂ ಇಂದ್ರದೇವನಿಗೆ ರಕ್ಷಣೆ ನೀಡಿ ಅವನು ಈ ಕೆಲಸದ ಶುಭಾರಂಭ ಮಾಡಿದ್ದಾನೆ. Thank you.
ಶಂಖಚೂಡ ಹೋಗು, ಅಸುರ ಸೈನ್ಯದ ಎಲ್ಲಾ ಶೂರ ವೀರ ಯೋಧರನ್ನು ಕರೆದುಕೊಂಡು ಹೋಗು. ಆ ಕಾರ್ತಿಕೇಯನನ್ನು ಸುತ್ತುವರೆಯಿರಿ, ಅವನ ಮೇಲೆ ಪ್ರಹಾರ ಮಾಡಿ, ಅವನನ್ನು ಕೊಂದು ಹಾಕಿ ಹಾಗೂ ನಿಶ್ಚಿಂತರಾಗಿರಿ. ನಾನು ಯಾವುದೇ ದೇವತೆಗಳನ್ನು ನಿಮ್ಮ ಸಮೀಪ ಬರಲು ಬಿಡುವುದಿಲ್ಲ. ಹೋಗು, ನಿಮ್ಮ ಆಜ್ಞೆಯಂತೆ ಆಗಲಿ. ಮಹಾದೇವ, ಅಸುರರ ಸರ್ವಶ್ರೇಷ್ಠ ಯೋಧರು ಕಾರ್ತಿಕೇಯನನ್ನು ಕೊಲ್ಲಲು ಹೋಗುತ್ತಿದ್ದಾರೆ. ನಮ್ಮ ಮಗ ಯುದ್ಧ ಭೂಮಿಯಲ್ಲಿದ್ದಾನೆ ದೇವಿ. ಅಲ್ಲಿ ಎಲ್ಲರೂ ಒಬ್ಬರು ಇನ್ನೊಬ್ಬರ ಪ್ರಾಣಕ್ಕೆ ಶತ್ರು. ಅಲ್ಲಿ ಹೋರಾಡುತ್ತಿರುವ ಪ್ರತಿಯೊಬ್ಬ ವೀರ ಒಂದಲ್ಲ ಒಂದು ತಂದೆ ತಾಯಿಯ ಮಗನೇ ಆಗಿರುತ್ತಾನೆ. ಹಾಗೂ ಹುಟ್ಟು ಸಾವು ಎನ್ನುವುದು ವಿಧಿಯ ಆಟವಾಗಿರುತ್ತದೆ. ಅದರ ಬಗ್ಗೆ ಚಿಂತೆ ಮಾಡಿ ನೀವು ವಿಚಲಿತರಾಗಬೇಡಿ. ಆರಂಭ ಮಾಡಿ. ಚಂದ್ರದೇವ, ಸೂರ್ಯದೇವ, ವಾಯುದೇವ, ಈ ಕ್ಷಣವೇ ಹೋಗಿ ಹಾಗೂ ದೇವಸೇನಾಪತಿಯ ರಕ್ಷಣೆ ಮಾಡಿ, ಹೋಗಿ. ಏನಾಯಿತು ದೇವತೆಗಳೇ? ಕೇವಲ ಇಷ್ಟೇ ಆಗಿತ್ತು? ನಿಮ್ಮ ದೇವರಾಜನ ಬಲ, ಅವನ ಧೈರ್ಯ, ಅವನ ಸಾಮರ್ಥ್ಯ ಹಾಗೂ ಅವನ ಶಕ್ತಿ. ಈಗ ನೋಡಬೇಕು ಹೇಗೆ ಶಿವಪುತ್ರ ಕಾರ್ತಿಕೇಯ, ದೇವಸೇನಾಪತಿ ಕಾರ್ತಿಕೇಯ ಅಸುರರ ಬಲದ ಮುಂದೆ ಬಲಿಯಾಗುತ್ತಾನೆಂದು. ಮಹಾದೇವ, ಇದೆಂತಹ ಯುದ್ಧ, ಇದೆಂತಹ ವಿಧಿ! ಕಾರ್ತಿಕೇಯ ಬಯಸಿದರೆ ಈ ಕ್ಷಣವೇ ದಿತಿ ವಧೆ ಮಾಡಬಲ್ಲ. ಆದರೆ ಅವನು ಅವಳು ಹೆಣ್ಣಾಗಿರುವುದರಿಂದ ಗೌರವ ಕೊಡುತ್ತಿದ್ದಾನೆ.
ಆದರೆ ಈ ಎಲ್ಲ ಅಸುರರು ಅದರ ಲಾಭ ಪಡೆಯುತ್ತಿದ್ದಾರೆ. ಆದರ್ಶಗಳನ್ನು ಪಾಲಿಸುವುದರಿಂದ ಇದೇ ಸಮಸ್ಯೆಯಾಗುತ್ತದೆ ದೇವಿ. ನಮ್ಮ ಕಾರ್ತಿಕೇಯ ಶ್ರೇಷ್ಠ ದೇವರು. ಕಾರ್ತಿಕೇಯನಿಗೆ ನೀತಿಯ ಬಗ್ಗೆ ಗೊತ್ತು ದೇವಿ. ನೀತಿಯ ರಕ್ಷಣೆ ಮಾಡುತ್ತಾ ಮಾಡುತ್ತಾ ನಮ್ಮ ಮಗನನ್ನು ನಾವು ಕಳೆದುಕೊಳ್ಳದಿದ್ದರೆ ಸಾಕು. ನೋಡಿ, ಇಂದು ಶಿವಪುತ್ರನ ಅಧ್ಯಾಯ ಅಂತ್ಯವಾಯಿತು. ಆ
ಸಾವನ್ನು ಒಪ್ಪಿಕೋ ಕಾರ್ತಿಕೇಯ. ಹಾ ಕಾರ್ತಿಕೇಯ, ನಮ್ಮ ಪಾದದ ಹತ್ತಿರ ನಿನ್ನ ಆಯುಧವನ್ನು ಇಟ್ಟು ಬಿಡು. ಈ ನೋವಿನಿಂದ ನಿನ್ನ ಮುಕ್ತಿ ಸಿಗುತ್ತದೆ. ಮುಕ್ತಿ ಇಂದು ತಾರಕಾಸುರನಿಗೆ ಸಿಗುತ್ತದೆ. ನೋಡಲು ಪುಟ್ಟ ಜೀವ, ಆದರೆ ಬಲ ನಿನ್ನಲ್ಲಿ ಬಹಳವಿದೆ. ಬಲವಲ್ಲ, ಆತ್ಮಬಲ. ಯಾವಾಗ ಈ ಆತ್ಮಬಲದಿಂದ ಆತ್ಮ ಹೊರಹೋಗುತ್ತದೆಯೋ ಆಗ ಸತ್ತು ಹೋಗುತ್ತೀಯ ಕುಮಾರ ಕಾರ್ತಿಕೇಯ. ನನಗೆ ಸಾವಿನ ಬಗ್ಗೆ ಯಾವುದೇ ಭಯವಿಲ್ಲ. ಸಾವಿನಿಂದ ನನ್ನ ತಾಯಿಯನ್ನೇ ಹೊರತಂದಿದ್ದೆ. ಆದರೆ ಇಲ್ಲಿ ಸಾವನ್ನಪ್ಪಿದರೆ ಆಗ ನಿನ್ನನ್ನು ಯಾರು ಹೊರತರುತ್ತಾರೆ ಬಾಲಕ? ನಾನು ನಿಮ್ಮೆಲ್ಲರ ಮೃತ್ಯುವಾಗಿ ಇಲ್ಲಿಗೆ ಬಂದಿದ್ದೇನೆ, ವಿಶೇಷವಾಗಿ ತಾರಕಾಸುರನ ಮೃತ್ಯುವಾಗಿ. ತಾರಕಾಸುರ ಬಹಳ ದೂರವಿದ್ದಾನೆ ಮೂರ್ಖ ಬಾಲಕ. ಈ ಚಕ್ರವನ್ನು ಭೇದಿಸಿದರೆ ಮಾತ್ರ ಅಲ್ಲಿಗೆ ಹೋಗಲು ಸಾಧ್ಯ ತಾನೇ? ವ್ಯೂಹ ರಚನೆ ಆಗುವುದೇ ಭೇದಿಸಲು. ಈ ವ್ಯೂಹ ಮಾತ್ರವಲ್ಲ, ಯಾವುದೇ ವ್ಯೂಹವನ್ನಾದರೂ ಭೇದಿಸುತ್ತಾನೆ ಈ ಕಾರ್ತಿಕೇಯ. ಒಂದು ತಪ್ಪಾಗಿದೆ ನಿನ್ನಿಂದ ಬಾಲಕ. ಬಹಳ ಮಾತನಾಡುತ್ತೀಯ ನೀನು, ಮುಗ್ಧ ನೀನು. ಹಾಗೂ ನಾವು ಕಪಟಿಗಳು. ಇನ್ನು ಸಮಯವಿದೆ ಬಾಲಕ, ಸೋಲನ್ನೊಪ್ಪಿಕೋ ಹಾಗೂ ಶಸ್ತ್ರವನ್ನು ತ್ಯಾಗ ಮಾಡು. ಮೋಸ ಮಾಡುವುದು ನಿಮ್ಮ ಸ್ವಭಾವ ಹಾಗೂ ತಲೆಬಾಗದಿರುವುದು ನನ್ನ ಸ್ವಭಾವ. ಏನು ಬೇಕಾದರೂ ಮಾಡಿ, ನಾನು ತಲೆಬಾಗುವುದಿಲ್ಲ ಹಾಗೂ ಶಸ್ತ್ರವನ್ನು ತ್ಯಾಗ ಮಾಡುವುದಿಲ್ಲ. ಹಾಗಾದರೆ ಬಾಲಕ, ಸಾವನ್ನಪ್ಪಲು ಸಿದ್ಧನಾಗು. ನೋಡಿ ದೇವತೆಗಳೇ ನೋಡಿ, ನೀನು ನೋಡು ಇಂದ್ರ, ಹಾಗೂ ನೀನು ಕೂಡ ನೋಡು ಮಹಾದೇವ, ಹೇಗೆ ನನ್ನ ವೀರ ಯೋಧರು ನಿನ್ನ ಮಗ ದೇವ ಸೇನಾಪತಿ ಕಾರ್ತಿಕೇಯನನ್ನು ಸರ್ವನಾಶ ಮಾಡುತ್ತಿದ್ದಾರೆ, ಸರ್ವನಾಶ ಮಾಡುತ್ತಿದ್ದಾರೆ. ಈಗಲೂ ಸಮಯವಿದೆ ನಿನಗೆ, ಸೋಲನ್ನೊಪ್ಪಿಕೋ ಕಾರ್ತಿಕೇಯ.
ಕುಲಗಳು ಗುಂಪಾಗಿ ಆಕ್ರಮಣ ಮಾಡುತ್ತವೆ. ಹುಲಿ ಒಂಟಿಯಾಗಿ ಆಕ್ರಮಣ ಮಾಡುತ್ತದೆ. ನಾವೆಲ್ಲರೂ ಜೀವನದಲ್ಲಿ ಸ್ನೇಹಿತರನ್ನು ಮಾಡಿಕೊಳ್ಳುತ್ತೇವೆ, ಅವರ ಜೊತೆ ಸಂಬಂಧ ಬೆಳೆಸಿಕೊಳ್ಳುತ್ತೇವೆ. ಅವರು ಸುಖದಲ್ಲಿ ನಮ್ಮ ಜೊತೆ ಇರುತ್ತಾರೆ, ದುಃಖದಲ್ಲಿ ನಮಗೆ ಸಮಾಧಾನ ಮಾಡುತ್ತಾರೆ. ಆದರೆ ನಿಮಗೆ ಗೊತ್ತೇ, ಈ ಎಲ್ಲ ಸ್ನೇಹಿತರಲ್ಲಿ ನಮ್ಮ ನಿಜವಾದ ಹಾಗೂ ಒಳ್ಳೆಯ ಸ್ನೇಹಿತ ಯಾರೆಂದು? ಅನುಭವ. ಹೌದು, ಅನುಭವ ಯಾವಾಗಲೂ ನಮ್ಮ ಜೊತೆ ಇರುತ್ತದೆ. ಆದರೆ ನಾವು ನಮ್ಮ ಅಹಂಕಾರದಲ್ಲಿ ಇದರ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಯಾವಾಗಲೂ ನಿಮ್ಮ ಅನುಭವಗಳಿಂದ ಪಾಠ ಕಲಿಯಿರಿ, ಅದರ ಉಪಯೋಗ ಪಡೆದುಕೊಳ್ಳಿ. ಜೀವನ ಸುಖಮಯವಾಗಿರುತ್ತದೆ.